ಮೊಳಭಾಗಿಲಿನಲ್ಲಿ ವಕೀಲರ ಸಂಘದ ನೂತನ ಕಟ್ಟಡವನ್ನು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಲೋಕಾರ್ಪಣೆ ಮಾಡಿದ್ದಾರೆ. ನ್ಯಾಯಾಲಯದ ಆವರಣದಲ್ಲಿರುವ ನೂತನ ವಕೀಲರ ಭವನ ನಂದಿನಿ ಹಾಲಿನ ಕೇಂದ್ರವನ್ನು ಉದ್ಘಾಟಿಸಿ ನಂತರ ಮಾತನಾಡಿ, ನಿವೃತ್ತಿಯಾಗಿ 8 ವರ್ಷ ಆದರೂ ಮುಳಬಾಗಿಲು ವಕೀಲ ಸಂಘದವರು ನನ್ನನ್ನು ನೆನಪಿನಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿದರು. ಯಾರಿಗಾದರೂ ವಿಚ್ಛೇದನ ಪಡೆಯಬಹುದು, ಆದರೆ ಬಾರ್ ಅಂಡ್ ಬೆಂಚ್ಗೆ ವಿಚ್ಛೇದನ ಇಲ್ಲ ಎಂದು ತಿಳಿಸಿದ್ದಾರೆ. ಎಂಟು ವರ್ಷ ಹಿಂದೆ ನಾನು ರಿಟೈರ್ ಆದರೂ ಕೂಡ ನನ್ನನ್ನು ನೆನೆಸಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಗೌರವವನ್ನಿಟ್ಟು ಇಲ್ಲಿನ ವಕೀಲರ ಸಮುದಾಯ ಮತ್ತು ಇಲ್ಲಿನ ನ್ಯಾಯಾಂಗ ನನ್ನನ್ನು ಇವತ್ತು ಬರಮಾಡಿಕೊಂಡಿದ್ದೀರ. ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಾನು ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ಬಂದ್ಗಡೆ. ಇವತ್ತು ಒಂದು ವಿಚಾರ ನಿಮ್ಗೆ ಹೇಳಬೇಕಾಗಿದೆ. ಗಂಡ ಹೆಂಡತಿಗೆ ಡೈವರ್ಸ್ ಆಗ್ಬೋದಲ್ಲ, ಮ್ಯಾನೇಜ್ಮೆಂಟ್ ವರ್ಕರ್ಗೆ ಸಂಬಂಧ ಮುರಿದೋಗ್ಬೋದು ಅಲ್ವಾ, ಲ್ಯಾಂಡ್ ಲಾರ್ಡ್ ಟೆನೆಂಟ್ಗೆ ಆ ಸಂಬಂಧನೂ ಮುರಿದೋಗ್ಬೋದು, ಆದ್ರೆ ಬಾರ್ ಅಂಡ್ ಬೆಂಚ್ ಅಂತಕ್ಕಂಥ ಸಂಬಂಧಕ್ಕೆ ಡೈವೋರ್ಸೇ ಇರೋದಿಲ್ಲ. ದೇರ್ ಕ್ಯಾನ್ ಬಿ ನೋ ಡೈವೋರ್ಸ್ ಬಿಟ್ವೀನ್ ದಿ ಬಾರ್ ಅಂಡ್ ದಿ ಬೆಂಚ್. ಹಾಗಾಗಿ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು, ನ್ಯಾಯವಾದಿಗಳು ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಒಬ್ರಿಗೆ ಮತ್ತೊಬ್ಬರು ಗೌರವನ ಕೊಟ್ಟು ಒಬ್ರು ಮತ್ತೊಬ್ಬರಿಗೆ ರಚನಾತ್ಮಕವಾದಂತಹ ಸಹಕಾರ ನೀಡಿ ಈ ಸಮಾಜ ಸೇವೆಯನ್ನು ನಾವು ಮಾಡಬೇಕಾಗಿ. ಬಂಧುಗಳೇ, ಜಸ್ಟಿಸ್ ವೀರಪ್ಪ ಅವರು ಕೇವಲ ಇವತ್ತು ನಮ್ಮ ರಾಜ್ಯದ ಒಬ್ಬ ಹಿರಿಯ ನ್ಯಾಯಮೂರ್ತಿ ಮಾತ್ರ ಅಲ್ಲ, ಕರ್ನಾಟಕದ ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯಸ್ಥರಾಗಿ ಅತ್ಯುತ್ತಮವಾದಂತಹ ಕೆಲಸ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಅವ್ರು ಒಬ್ಬರು ಕೆಲಸ ಅಲ್ಲ, ನಾವೆಲ್ಲರೂ ವಿಶೇಷವಾಗಿ ಇಲ್ಲಿನ ವಕೀಲ ಸಮುದಾಯದಲ್ಲಿ ನಾನು ಮನವಿ ಮಾಡ್ತೀನಿ, ವಕೀಲರು ಜಸ್ಟಿಸ್ ವೀರಪ್ಪ ಅವರಿಗೆ ಒಂದು ಸಾಥ್ ನೀಡಿ ಕಾನೂನು ಸೇವಾ ಪ್ರಾಧಿಕಾರದ ಕೆಲಸವನ್ನ ಒಂದು ಜನಾಂದೋಲನವಾಗಿ ಮಾಡಿ ಈ ರಾಜ್ಯದಲ್ಲಿ ಯಶಸ್ವಿಯಾಗೋದಕ್ಕೆ ನಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ಜಸ್ಟಿಸ್ ಯಾದವ್ ಅವರು, ಜಸ್ಟಿಸ್ ಗೌಡ ಅವರು ಬಾರ್ ಅಸೋಸಿಯೇಷನ್ 8ರ ದಿವಸದಿಂದ ನನಗೆ ಗೊತ್ತು, ಕಷ್ಟಪಟ್ಟು ನೈತಿಕತೆಯನ್ನು ಮೆರೆದಂತ ಉತ್ತಮ ಲಾಯರ್ಗಳಾಗಿ ಕೆಲಸ ಮಾಡಿದ್ರು. ಆ ನಂತರ ಇವತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದಾರೆ. ಅವರಿಗೆ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ನಾನು ಅವರಿಗೆ ಮತ್ತಷ್ಟು ಶುಭ ಹಾರೈಸಿ ಇನ್ನೂ ಒಳ್ಳೆಯ ಕೆಲಸ ಮಾಡಿ ಇನ್ನೂ ಒಳ್ಳೆಯ ಹುದ್ದೆಗೆ ಹೋಗಲಿ ಅಂತ ನಾನು ಹಾರೈಸ್ತೇನೆ. ಬಂಧುಗಳೇ, ಸರ್ಕಾರ ಒಂದು ತಿಳ್ಕೋಬೇಕು ಏನು ಅಂತಂದ್ರೆ, ಲಾಯರ್ಗಳಿಗೆ ಏನೇ ಕೆಲಸ ಮಾಡಿಕೊಟ್ರು ಅದು ಅಂತಿಮವಾಗಿ ಜನತೆ ತಲುಪುತ್ತೆ ಅನ್ನೋ ಎಚ್ಚರಿಕೆ ಸರ್ಕಾರಕ್ಕೆ ಹೇಳಿದೆ.